ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನೋಡಿ ಸಿಕ್ಕ ಬಟ್ಟೆ ಮಳೆ, 3-4 ದಿವಸದಿಂದ ಮಳೆ ಒಂದೇ ಸಮನೆ ಸುರಿತಾ ಇದೆ. ನಮ್ಮ ಹಳ್ಳ ತೊರೆ ತೋಡು ಎಲ್ಲ ತುಂಬಿ ಹರಿದು ಈಗ ನಮ್ಮ ತೋಟದೊಳಗೆ ಕೂಡ ನೀರು ನುಗ್ಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಗೋಮಾತೆಯರನ್ನು ನಾನು ಹೇಗೆ ಬೆಚ್ಚನೆ ವಾತಾವರಣದಲ್ಲಿ ಇಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ಬೇಕಂತ ಇದ್ದೇನೆ. ಆ್ಯಕ್ಚುಲಿ 2 ದಿವಸ ಈ ನಮ್ಮ ಕೆಲಸ ಕೂಡ ರಜೆ ಅಂದರೆ ಮಳೆಗೆ ಅವರಿಗೂ ಕೂಡ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಆ ನೀರು ತುಂಬಿದ ಹುಲ್ಲನ್ನು ತಂದು ಎಂತ ಮಾಡೋದು ಅವರು ಕೂಡ, ಅಂದರೆ ನಾವು ಕೂಡ ಎಂತ ಮಾಡೋದು ಅಲ್ವಾ? ಸೊ ನೀರು ನಿಂತ ಹುಲ್ಲು ಹಸುಗಳಿಗೆ ಕೂಡ ಒಳ್ಳೆಯದಲ್ಲ ಅಂತ ತಿಳಿದವರು ಹೇಳಿದ್ದು ಕೇಳಿದ್ದೇನೆ. ಯಾವ ರೀತಿಯಾಗಿ ಬೆಚ್ಚನೆಯಾಗಿ ಇಟ್ಟಿದೆ ಅಂತ ಹೇಳಿದರೆ, ನಾವು ಬೇಸಿಗೆಯಲ್ಲಿ ಬಹಳಷ್ಟು ಸೋಗೆ ಅಡಿಕೆಯ ಎಲೆ ಉಂಟಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಇಟ್ಟಿದ್ದೆ. ಅದು ಕೂಡ ಕಂಪ್ಲೀಟಾಗಿ ನನಗೆ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಮಳೆ ಅಂದರೆ ಬರಬಾರದ ಟೈಮಲ್ಲಿ ಆ ಟೈಮಲ್ಲಿ ಮಳೆ ಬಂತಲ್ಲ, ಅದು ಬೇಕಾದಷ್ಟು ಉಂಟು. ಸೊ ಅದನ್ನೇ ಇವತ್ತು ನಾನು ಇಲ್ಲಿ ನೋಡಿ ಕಾಣ್ತದಲ್ಲ, ಇಲ್ಲೆಲ್ಲ ಕೊಚ್ಚಿ ಹಾಕಿದ್ದೇನೆ. ಫುಲ್ಲು ಡ್ರೈ ಇದೆ ಒಳಗೆ. ಮತ್ತು ನಾನು ಆ ಹುಲ್ಲು ಆದಷ್ಟು ಕಡಿಮೆ ಕೊಡ್ತಾ ಇದ್ದೇನೆ, ಅದರ ಬದಲು ಬೈಹುಲ್ಲೇ ಕೊಡ್ತಾ ಇದ್ದೇನೆ. ಇಲ್ಲಿ ಹೇಳ್ತಾರೆ ಎಲ್ಲ, ಸ ಜೋರು ಮಳೆ ಬರುವಾಗ ಹುಲ್ಲು ಹಾಕಬಾರ್ದು, ನಾವು ಬೈಹುಲ್ಲು ಹಾಕಿದರೆ ಬಹಳ ಒಳ್ಳೆಯದು ಅಂತ ಹೇಳಿ ಹಾಗೆ ಬೈಹುಲ್ಲು ಹಾಕ್ತಾ ಇದ್ದೇನೆ. ಮತ್ತು ಹಿಂಡಿಯೊಟ್ಟಿಗೆ ಈಗ ನಾನು ಅರಶಿನ ಮತ್ತು ಓಮದ ಕಾಳು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ಲ, ಚಳಿ ಜ್ವರ ಎಲ್ಲ ಬರದ ಹಾಗೆ ನಾವು ಈ ಥರ ಒಂದು ಪ್ರಿಕಾಷನ್ ತಗೊಳ್ಬೋದು ಅಂತ. ಅದರೊಟ್ಟಿಗೆ ನಾನೀಗ ಸ್ವಲ್ಪ ಧಾನ್ಯ ಮಿಕ್ಸರ್ ಕೊಡ್ತಾ ಇದ್ದೇನೆ. ಅಂದರೆ ಮನೆಗೆ ಜೋಳ ತಂದು, ಜೋಳ ಗೋಧಿ ಮತ್ತು ಸ್ವಲ್ಪ ಹುರುಳಿಕಾಳು ಆಮೇಲೆ ಸ್ವಲ್ಪ ಹೆಸರು ಕಾಳು ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಮಿಕ್ಸಿಯಲ್ಲಿ ಅದನ್ನು ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ, ರವಾ ಫಾರ್ಮಲ್ಲಿ ಗ್ರೈಂಡ್ ಮಾಡಿಕೊಂಡೆ. ಅದನ್ನೀಗ ರಾತ್ರಿ ಇಡೀ ಸೋಕ್ ಮಾಡಿ ಬೆಳಿಗ್ಗೆ ಹಿಂಡಿಯೊಟ್ಟಿಗೆ ಕೊಡೋದು. ನಾನು ಯೋಚನೆ ಮಾಡಿದೆ ಅಂತ ಹೇಳಿದರೆ ಮೋಸ್ಟ್ಲಿ ಅರಶಿನ ಮತ್ತು ಓಮದ ಸ್ಮೆಲ್ಲಿಗೆ ತಿನ್ನದೇ ಇರಬಹುದು ಅವರು ಅಂತ, ಬಟ್ ತಿಂದಿದ್ದಾರೆ. ಆದ ಕಾರಣ ಸೆಗಣಿಯಲ್ಲ ನೀರಾಗಲಿಲ್ಲ, ಇಲ್ಲದ್ರೆ ಜೋರು ಮಳೆ ಬರುವಾಗ ಈ ಹುಲ್ಲಲ್ಲಿ ನೀರಿಟ್ಟದಲ್ಲ, ಇದರಿಂದಾಗಿ ಕಂಪ್ಲೀಟಾಗಿ ಸೆಗಣಿ ಕೂಡ ನೀರು ಇದು ಹಟ್ಟಿಯ ಒಳಗಡೆ ಎಲ್ಲ ಗಲೀಜಾಗಿ ಇರ್ತದೆ. ಆದರೆ ಈಗ ಫುಲ್ಲು ಡ್ರೈ ಆಗಿ ಉಂಟು. ಮತ್ತು ರಾತ್ರಿ ಹೊತ್ತಿಗೆ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಈ ಬ್ಲೂ ಕಲರ್ ಇದು ಇದು ಕರ್ಟನ್, ಇದನ್ನು ಫುಲ್ ಇಳಿಸಿ ಬಿಡ್ತೇನೆ. ಹಾಗೆ ಈ ಸೈಡ್ ಕೂಡ ಉಂಟು, ಅದನ್ನು ಕೂಡ ಫುಲ್ ಇಳಿಸಿ ಬಿಡ್ತೇನೆ. ಆದರೆ ಒಂದು ನನ್ನ ಅಬ್ಸರ್ವೇಷನ್ ಎಂತ ಗೊತ್ತುಂಟ, ನಮ್ಮ ಮನೆಯ ಒಳಗೆ ಇದು ಆ ನೀಲಿ ಕರ್ಟನ್ ನಾನು ಇಳಿಸದಿದ್ದರೆ ಕೂಡ ನಮ್ಮ ಮನೆಯೊಳಗೆ ತುಂಬ ಚಳಿ ಚಳಿ ಆಗ್ತಾ ಇತ್ತು, ಬಟ್ ಇಲ್ಲಿಗೆ ಬಂದರೆ ಚಳಿ ಇಲ್ಲ ಅಂತ ಹೇಳಿ. ಅಂದರೆ ಸೆಗಣಿಯ ಒಂದು ಎಲ್ಲಿ ಇರ್ತದೆ ಅಲ್ಲಿ ವಾತಾವರಣ ಟೆಂಪರೇಚರ್ ಉಂಟಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿರ್ತದೆ ಅಂತ ಹೇಳಿದ್ದು ಕೇಳಿದ್ದಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮನೆಗೆ ಮನೆಯ ಗೋಡೆಗೆ ನೆಲಕ್ಕೆಲ್ಲ ಸೆಗಣಿ ಸಾರಿಸ್ತಾ ಇದ್ದರು. ಈಗ ಜೋರು ಚಳಿ ಇರುವಾಗ ಬಿಸಿ ಇರ್ತದೆ, ಅಂದರೆ ಹದ ಇರ್ತದೆ, ಬಿಸಿ ಇರುವಾಗ ಕೂಲ್ ಆಗಿರ್ತದೆ. ಸೊ ಇಲ್ಲಿ ಬಹಳಷ್ಟು ಒಳ್ಳೆಯ ಒಂದು ವಾತಾವರಣ ವಾತಾವರಣ ಇತ್ತು ಅಂತ ಹೇಳಿದ್ರು, ಟೆಂಪರೇಚರ್. ಹಾಗೆ ನನಗೆ ಆಶ್ಚರ್ಯ ಆಯಿತು ಅಂತ, ನಾನು 10 ಗಂಟೆಗೆ ಸಹ ಬಂದು ನೋಡಿದೆ ಜೋರು ಮಳೆ ಬರುವಾಗ. ಹಾಗೆ ನನಗೆ ಅದು ಕರ್ಟನ್ ಹಾಕಬೇಕಾ ಬೇಡುವ ಅಂತ ಆಯಿತು. ಮತ್ತೆ ಹಾಕಿದೆ ನಾನು, ಯಾಕೆಂತ ಹೇಳಿದರೆ ಜೋರು ಮಳೆ ಬಂದರೆ ನೀರು ಒಳಗೆ ಬರಬಾರ್ದಲ್ಲ. ಹಾಗೆ ನಮ್ಮ ಕಂದಮ್ಮಗಳಿಗೆ ಬೆಳಿಗ್ಗೆ ಒಮ್ಮೆ ಮಳೆ ಬಿಟ್ಟಿತ್ತು ಒಂದು 1/2 ಗಂಟೆ, ಅಷ್ಟೊತ್ತಿಗೆ ಹೊರಗೆಲ್ಲ ಆಟ ಆಡಿಕೊಂಡೆಲ್ಲ ಬಂದರು. ಆಗ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಮತ್ತೆಂತ ಅಂತ ಹೇಳಿದರೆ ಇಳಿಕೆ ಬಿಡದೆ ಕೂಡ ತುಂಬ ದಿವಸ ಆಯಿತು ಕಟ್ಟಿದಲ್ಲೇ ಇದ್ದಾರೆ. ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೇನೆ ಬೇಗ ಮಳೆ ನಿಂತರೆ ಒಳ್ಳೆಯದು. ಈ ನನ್ನ ಇನ್ನೊಂದು ಅಬ್ಸರ್ವೇಷನ್ ಎಂತ ಗೊತ್ತಿಲ್ಲ, ಈ ಜೋರು ಮಳೆ ಬರುವಾಗ ಹಾಲು ಕೂಡ ತುಂಬ ನೀರಾಗುವುದು. ನೀರು ಅಂತ ಹೇಳಿದರೆ ನೀರು, ಅದರಲ್ಲಿ ಫ್ಯಾಟಿನ ಅಂಶವೇ ಇಲ್ಲ. ನನಗೆ ಬೆಣ್ಣೆಯೇ ಸಿಗಲಿಲ್ಲ ಮೊನ್ನೆಯಿಂದ, ಯಾವಾಗ ಜೋರು ಮಳೆ ಸ್ಟಾರ್ಟ್ ಆದಾಗ ಅವತ್ತಿನಿಂದ ಬೆಣ್ಣೆ ತೆಗಿಲಿಕ್ಕೂ ಆಗುವುದಿಲ್ಲ, ಬೆಣ್ಣೆ ಬರೋದು ಕೂಡ ಇಲ್ಲ, ಹಾಲು ಕೆನೆ ಕೂಡ ಕಟ್ಟುವುದಿಲ್ಲ. ಅಷ್ಟು ಹಾಲು ನೀರಾಗಿದೆ, ನನಗೆ ನೀರು ಸೇರಿಸಬೇಕಂತವೇ ಇರಲಿಲ್ಲ, ಅಷ್ಟು ಹಾಲು ನೀರಾಗಿತ್ತು. ಇದು ನಿಮ್ಮ ಅಬ್ಸರ್ವೇಷನ್ ಕೂಡ ಆಗಿದ್ದರೆ ನನಗೆ ಹೇಳಿ ಆಯಿತಾ. ಮತ್ತು ಇಲ್ಲಿ ನೋಡಿ ಹೊಗೆ ಸಹ ಹಾಕಿದೆ, ಅಂದರೆ ಸೊಳ್ಳೆ ಎಲ್ಲ ಬಾರದ ಹಾಗೆ. ಮತ್ತು ಸ್ವಲ್ಪ ಮೆಂತ್ಯ ಸಹ ಹಾಕಿದ್ದೆ. ಆ್ಯಕ್ಚುಲಿ ನಾನು 5:30ಗೆಲ್ಲ ಈಗ ನಾರ್ಮಲ್ ಆಗಿ ಹಟ್ಟಿಗೆ ಬರ್ತೇನೆ. 5:30 ಹೊತ್ತಿಗೆ ಬಂದರೆ 6:30 ಆಗುವಾಗ ನನ್ನ ಹಟ್ಟಿದ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತದೆ. ಮತ್ತು ಈ ಹಿಂಡಿ ಕೊಟ್ಟ ಪಾತ್ರೆ ಎಲ್ಲ ನಾನು ಆಮೇಲೆ ತೊಳೆಯುವುದು. ಇಲ್ಲಿ ನೋಡಿ ನಾನು ಇದು ಸೆಕೆಗೆ ಇದೆಂತ ಗೊತ್ತುಂಟಾ, ನಮ್ಮ ರಬ್ಬರ್ ಹಾಲು ಕಲೆಕ್ಟ್ ಮಾಡಲಿಕ್ಕೆ ತಂದಂತಹ ಇದು ಡ್ರಮ್, ಅದನ್ನು ನಾನು ಕಟ್ ಮಾಡಿ ಹೀಗೆ ಹೊಗೆ ಹಾಕಲಿಕ್ಕೆ ಮತ್ತು ಬಿಸಿಗೆಲ್ಲ ಯೂಸ್ ಮಾಡ್ತಾ ಇದ್ದೇನೆ ಜೋರು ಚಳಿ ಆಗುವಾಗ. ಹಾಗೆ ನೋಡಿ 3-4 ಹೊಸ ಡ್ರಮ್ ಎಲ್ಲ ತಂದಿದ್ದೇನೆ. ಇಲ್ಲಿ ಇಲ್ಲಿ ಕಾಟ ಜಾಸ್ತಿ ಆಯಿತು ಹೇಳಿ, ನಾನು ಗೋಣಿಯಲ್ಲಿ ಹಾಗೆ ತಂದು ಇಡ್ತಾ ಇದ್ದೆ. ಒಂದು ದಿವಸ ನೋಡುವಾಗ ನೋಡಿ ಇವಳು ಮಲಗಿದ್ದು
ಮಾರಿದಮ್ಮನಿಗೆ ಸಾಕಾಯ್ತು ಕಾಣ್ತದೆ. ವರ್ಧನ್ಗೆ ಈಗ ಬೈಹುಲ್ಲು ತುಂಬ ಇಷ್ಟ ಆಗಿದೆ, ಬಟ್ ಎಷ್ಟು ಹಾಕಿದ್ರೆ ಕೂಡ ಅವನಿಗೆ ಸಾಕಾಗುದಿಲ್ಲ. ಆ್ಯಕ್ಚುಲಿ ಬೈಹುಲ್ಲು ನಾನು ಇಲ್ಲಿ ಕಲೆಕ್ಟ್ ಮಾಡಿ ಇಡಲಿಲ್ಲ, ನಾನು ಬೈಹುಲ್ಲನ್ನು ಟ್ಯಾರಸ್ ಮೇಲೆ ಇಟ್ಟಿದ್ದೇನೆ, ಅದು ರೋಲ್ ಅಲ್ಲ. ಮತ್ತು ಬೇಕಾದ ಹಾಗೆ ಈ ಥರ ಗೋಣಿಸಿದಲ್ಲಿ ತುಂಬಿಸಿ ತರೋದು. ಇದು ಈ ಬೈಹುಲ್ಲನ್ನು ನೋಡಿ, ನಾನು ಈ ಥರ ಒಂದು ಸುರುಳಿ ಸುತ್ತಿ ನನಗೆ ಆಗುವ ಹಾಗೆ ಸೂಡಿಯ ಹಾಗೆ ಮಾಡಿ ತರೋದು. ಅಷ್ಟಾಗುವಾಗ ಬೈಹುಲ್ಲು ಚೆಲ್ಲುವುದಿಲ್ಲ. ನಾವು ತೆಗೆಯುವಾಗ ಅಲ್ಲಿ ಇದ್ದ ಹಾಗೆ ನಾವು ಪರಪರ ಅಂತ ಎಳೆದು ತುಂಬಿಸಿದರೆ ನಾವು ಹಾಕುವಾಗ ಫುಲ್ಲು ಚೆಲ್ತದೆ. ಅದಕ್ಕೆ ಬೇಕಾಗಿ ಆ ಥರ ಹಾಕೋದು. ನೋಡಿ, ಎಲ್ಲ ಚಂದ ಮಾಡಿ ತಿಂದು ಖಾಲಿ ಮಾಡಿದ್ದಾರೆ. ನೋಡಿ, ಹೊಗೆಸ ಎಲ್ಲ ಒಳಗೆ ಬಂದು. ನಮ್ಮ ವೃದ್ಧಿದು ಕತೆ ಗೊತ್ತುಂಟಾ ನಿಮಗೆ? ಅವಳಿಗೆ ಹುಲ್ಲು ಕಡಿಮೆ ಆದರೆ ಆಗುದಿಲ್ಲ ಅಂತ, ಹತ್ರ ಬರಲಿಕ್ಕೆ ಬಿಡುದಿಲ್ಲ. ನನಗೆ ಹಾಯ್ದು ಕುಟ್ಟಿನ ನಾನು ದೂಡಿ ಹಾಕ್ತಾಳೆ, ಅಷ್ಟು ಕೋಪ. ಈ ಬೈಪಣೆ ಫುಲ್ ಅವಳಿಗೆ ಹುಲ್ಲಿರಬೇಕು, ಹುಲ್ಲು ಕಡಿಮೆ ಆದರೆ ಆಗುದಿಲ್ಲ. ನೋಡಿ, ಎಲ್ಲಿ ಸಹ ಕೆಸರಿಲ್ಲ, ನೋಡಿ ಎಲ್ಲಿ ಸಹ ಸೆಗಣಿ ಕಾಣುವುದಿಲ್ಲ. ಇಷ್ಟು ನಾವು ಜಾಗ್ರತೆ ಮಾಡಿ ಕೆಲಸ ಮಾಡಬೇಕಾಗ್ತದೆ. ಹಾಗೆ ಮಳೆಗಾಲಕ್ಕೆ ಅಂತ ಹೇಳಿ ಇಂತಹ ಒಂದು ಸೊಪ್ಪಿನ ಹಟ್ಟಿಯಲ್ಲಿ ನಾವು ಬಹಳಷ್ಟು ತಯಾರಿಗಳನ್ನು ನಡೆಸಬೇಕಾಗ್ತದೆ. ಹಾಳೆಯನ್ನು ನಾವು ತೆಗೆದಿಡ್ಲಿಕ್ಕೆ ಆಗುದಿಲ್ಲ, ಅದು ಫಂಗಸ್ ಬರ್ತದೆ. ಇಲ್ಲದ್ರೆ ನಾನು ಹಾಳೆ ಸಹ ತೆಗೆದಿಡ್ತಾ ಇದ್ದೆ, ತೆಗೆದಿಡ್ಬೋದು, ಅಷ್ಟು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಅಂದರೆ ಪ್ಲಾಸ್ಟಿಕ್ ಕವರ್ ಹಾಕಿ ಹೊರಗೆ ಇನ್ನೊಂದು ಗೋಣಿ ಹಾಕಿ ಎಲ್ಲ ಕಟ್ಟಿಡಬೇಕು. ಬಟ್ ಬೈಹುಲ್ಲು ರೆಡಿ ಸಿಕ್ಕಿತು ನನಗೆ, ಆದ ಕಾರಣ ಆ ಥರ ಏನು ನಾನು ಮಾಡಲಿಲ್ಲ. ನೋಡಿ, ಆರು ಮೈಯಲ್ಲಿ ಅದು ಸೆಗಣಿ ಉಂಟ ನೋಡಿ, ಎಷ್ಟು ಕ್ಲೀನ್ ಇದ್ದಾರೆ ನೋಡಿ, ನೋಡಿ ಆರು ಮೈಯಲ್ಲಿ ಕೂಡ ಇಲ್ಲ.